ಹೇ ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ನಾನು ನಿಮಗೆ ಕ್ರಿಸ್ಟಲ್ಸ್, ಬ್ರ್ಯಾಸ್ಲೆಟ್ಸ್, ಇನ್ನೂ ಎಕ್ಸ್ಟ್ರಾ ಯಾವುದಾದ್ರು ಕ್ರಿಸ್ಟಲ್ಸ್ ನೀವು ಯೂಸ್ ಮಾಡ್ಬೋದು ನಿಮ್ಮ 7 ಚಕ್ರಗೋಸ್ಕರ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಳ್ಳಿ, 7 ಚಕ್ರಗಳಲ್ಲಿ ಯಾವ ಯಾವ ಕಲರ್ ಬರುತ್ತೆ. ನಾನು ಫಸ್ಟೇ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಚಕ್ರ ಮೇಲೆ, ಲೈಕ್ ಅದನ್ನು ಯಾವ ಥರ ಆ್ಯಕ್ಟಿವ್ ಮಾಡಬೇಕು, ಯಾವುದೆಲ್ಲ ಯೂಸ್ ಮಾಡಬಹುದು ಅಂತ. ಈ ವಿಡಿಯೋ ಸ್ಪೆಷಲಿ ಬ್ರ್ಯಾಸ್ಲೆಟ್ ಅಂತ ತುಂಬ ಜನ ಕೇಳ್ತಾ ಇದ್ರಿ, ಕನ್ಫ್ಯೂಸ್ ಆಗ್ತಾ ಇದ್ರಿ. ಸೊ ನನ್ನ ಹತ್ರ ಏನೇನು ಕರೆಂಟ್ಲಿ ಈಗ ಅವೈಲೇಬಲ್ ಇದೆ ಅದನ್ನು ನಾನು ತೊಗೊಂಡು ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಇನ್ನೂ ಆನ್ ದ ವೇ ಬರೋ ಇದೆ ಕ್ರಿಸ್ಟಲ್ಸ್ ಎಲ್ಲ. ಸೊ ಸದ್ಯಕ್ಕೆ ಎಷ್ಟಿದೆ ಅಷ್ಟರಲ್ಲಿ ಅರ್ಥ ಮಾಡ್ಸೋಕೆ ನಾನು ಟ್ರೈ ಮಾಡ್ತೀನಿ. ಹಾಗಾಗಿ ಎಲ್ಲವನ್ನು ನಾನು ಈ ಥರ ಅರೇಂಜ್ ಮಾಡಿದ್ದೀನಿ. ನನ್ನ ಕೈಯಲ್ಲೂ ಕೂಡ ಬ್ರ್ಯಾಸ್ಲೆಟ್ ಹಾಕಿಲ್ಲ ನಿಮಗೆ ತೋರಿಸೋದಕ್ಕೆ ಈಗ ಈ ವಿಡಿಯೋದಲ್ಲಿ. ಸೊ ಫೈನ್ ಗೈಸ್, ಸೊ ಫಸ್ಟ್ ನಾನು ರೂಟ್ ಚಕ್ರದಿಂದ ಶುರು ಮಾಡ್ತೀನಿ. ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ರೂಟ್ ಚಕ್ರನ ನಾವು ಕನ್ನಡದಲ್ಲಿ ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ, ಓಕೆ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಸ್ಯಾಕ್ರಲ್ ಚಕ್ರ, ಸ್ವಾಧಿಷ್ಠಾನ ಚಕ್ರ ಅಂತ ನಾವು ಹೇಳ್ತೀವಿ, ಓಕೆ. ಆ್ಯಂಡ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತಿರುತ್ತೆ, ಮಣಿಪುರ ಚಕ್ರ, ಸಾರಿ ಚಕ್ರ. ಆ್ಯಂಡ್ ಹಾರ್ಟ್ ಚಕ್ರ, ಹೃದಯ ಚಕ್ರ, ಥ್ರೋಟ್ ಚಕ್ರ, ವಿಶುದ್ಧ ಚಕ್ರ. ನೆಕ್ಸ್ಟ್ ಥರ್ಡ್ ಐ ಚಕ್ರ, ಅದು ಬಂದುಬಿಟ್ಟು ಅಗ್ನಿ ಇನ್ನೋ ಚಕ್ರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕ್ರೌನ್ ಚಕ್ರ ಒಂದು ಸಹಸ್ರರ ಚಕ್ರ ಅಂತ ನಾವು ಹೇಳ್ತೀವಿ. ಸೊ ದೀಸ್ ಆರ್ ದ 7 ಚಕ್ರಸ್. ಈಗ ಈ 7 ಚಕ್ರಗಳಿಗೆ ಒಂದೇ ಬ್ರ್ಯಾಸ್ಲೆಟ್ ನಿಮಗೆ ಸಿಗುತ್ತೆ. ಒಂದೇ ಬ್ರ್ಯಾಸ್ಲೆಟಲ್ಲಿ ಈ 7 ಚಕ್ರಗಳ ಕಲರ್ಸ್ ಇರುತ್ತೆ, ಆ ಒಂದು ಬೀಡ್ಸ್ ಇರುತ್ತೆ. ಬೀಡ್ಸ್ ಅಂದರೆ ಈ ಥರ ಯಾವುದೇ ಒಂದು ಇದರಲ್ಲಿ ನಿಮಗೆ ಬೀಡ್ಸ್ ಏನು ಸಿಗುತ್ತೆ ಅದನ್ನು ನಾವು ಬೀಡ್ಸ್ ಅಂತೀವಿ, ಓಕೆ. ಸೊ ಈ ಥರ ನಿಮ್ಗೆ ಒಂದೇ ಸಿಗುತ್ತೆ ಬ್ರ್ಯಾಸ್ಲೆಟ್, ಅದನ್ನು ಸಹ ನೀವು ಹಾಕ್ಕೋಬಹುದು ಆ ಕಲರಲ್ಲಿ ಬಂದುಬಿಟ್ಟು ಸಿಗುತ್ತೆ. ಇಲ್ಲ ನನಗೆ ಮ್ಯಾಮ್ ಸಿಂಗಲ್ ಸಿಂಗಲ್ ಬ್ರ್ಯಾಸ್ಲೆಟ್ ಬೇಕು ಅಂದರೆ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅದೇ ಥರ ನೀವು ಸಹ ಯೂಸ್ ಮಾಡಬಹುದು, ಓಕೆ. ಸರ್, ನಾನು ಏನು ಯೂಸ್ ಮಾಡ್ತೀನಿ ಅದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ. ಬಿಕಾಸ್ ನನಗಿದು ತುಂಬ ಹೆಲ್ಪ್ಫುಲ್ ಆಗಿದೆ. ಕ್ರಿಸ್ಟಲ್ಸ್ ಹಾಕಿದ ನಂತರ ನನ್ನ ಎಲ್ಲ ಚಕ್ರ ಬ್ಯಾಲೆನ್ಸ್ ಆಗಿದೆ ಆಟೋಮೆಟಿಕ್ ಆಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಅರ್ಥ ಆಗಿರಬಹುದು ಈಗ, ಒಂದೇ ಬ್ರ್ಯಾಸ್ಲೆಟ್ ಸಿಗುತ್ತೆ, ಆಮೇಲೆ ಒಂದೇ ಪಿರಮಿಡ್ ಶೇಪ್. ನಾನು ನಿಮಗೆ ಫೋಟೋ ಹಾಕ್ತೀನಿ ಸೈಡಲ್ಲಿ ನನ್ನ ಹತ್ರ ಆ ಥರ ಒಂದೇ ಬ್ರ್ಯಾಸ್ಲೆಟ್ ಇಲ್ಲ, ನಿಮಗೆ ಸೈಡಲ್ಲಿ ನಾನು ಒಂದು ಇಮೇಜ್ ಹಾಕ್ತೀನಿ, ಅಟ್ಯಾಚ್ ಮಾಡ್ತೀನಿ. ಈ ಥರ ಸಿಗುತ್ತೆ. ಆ್ಯಂಡ್ ಪಿರಾಮಿಡ್ ಸಿಗುತ್ತೆ, 7 ಕಲರಲ್ಲಿ ಪಿರಾಮಿಡ್ ಇರುತ್ತೆ, 7 ಕಲರಲ್ಲಿ ಏಂಜಲ್ ಇರುತ್ತೆ. ನೀವು ನೋಡ್ತಿರ್ಬೋದು ಈಗ ಫೋಟೋ ನಾನು ಅಟ್ಯಾಚ್ ಮಾಡ್ತಿರೋದು. ಈ ಥರ ನಿಮಗೆ ಒಂದೇ ಒಂದೇ ಕ್ರಿಸ್ಟಲ್ಸ್ಗಳಲ್ಲಿ ಈ ಥರ ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ್ದು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ತೊಗೋಬಹುದು. ನನಗೆ ತುಂಬ ಕ್ರಿಸ್ಟಲ್ಸ್ ಇಷ್ಟ, ನಾನು ಎಷ್ಟು ಬೇಕಷ್ಟು ತೊಗೋತಾನೆ ಇರ್ತೀನಿ, ಹಾಗಾಗಿ ಕ್ರಿಸ್ಟಲ್ಸ್ ನನ್ನ ಹತ್ರ ತುಂಬ ಇರುತ್ತೆ. ಫೈನ್, ಸೊ ನಾವು ಈಗ ನಾನು ಮೂಲಾಧಾರ, ನಿಮಗೆ ಅರ್ಥ ಆಗಿರುತ್ತೆ. ನೀವು ಒಂದು ಪೆನ್ ತೊಗೊಳ್ಳಿ, ಪೇಪರ್ ತೊಗೊಂಡು ಕುಂತ್ಬಿಟ್ಟು ಬರೀರಿ ಫಸ್ಟ್, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಯಾವ ಚಕ್ರದ ಏನು ಕಲರ್ ಇದೆ, ಯಾವ ಕ್ರಿಸ್ಟಲ್ ಯೂಸ್ ಮಾಡಬಹುದು. ಇನ್ನೂ ಅದು ಅದೇ ಕಲರ್ ನಮ್ಮ ಹತ್ರ ಇಲ್ಲ ಅಂದರೆ ಇನ್ನೂ ಬೇರೆ ಯಾವ ಕ್ರಿಸ್ಟಲ್ ಯೂಸ್ ಮಾಡಬಹುದು ಅನ್ನೋದು ಸಹ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಆ ಬೇರೆ ಬೇರೆ ಕ್ರಿಸ್ಟಲ್ಸ್ ನನ್ನ ಹತ್ರ ಯಾವುದಿಲ್ಲ, ಅದ್ರದ್ದು ನಾನು ಸೈಡಲ್ಲಿ ಇಮೇಜ್ ಹಾಕಿ ನಿಮಗೆ ತೋರಿಸ್ತೀನಿ. ನನ್ನ ಹತ್ರ ಇರೋ ಕ್ರಿಸ್ಟಲ್ಸ್ ಇದ್ರೆ ನೀವು ನಾನು ತೋರಿಸ್ತೀನಿ, ನೀವು ಹೀಗೆ ನೋಡ್ಕೋಬಹುದು, ಓಕೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿಲ್ ಸ್ಟಾರ್ಟ್ ಫ್ರಮ್ ರೂಟ್ ಚಕ್ರ, ಮೂಲಾಧಾರ ಚಕ್ರ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಓಕೆ. ಸೊ ಈ ಒಂದು ಚಕ್ರಗೆ ರೆಡ್ ಕಲರ್ ಇರೋದು ಈ ಚಕ್ರ ಕಲರ್, ಓಕೆ. ಸೊ ಕೆಂಪು ಬಣ್ಣ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಓಕೆ. ಸೊ ನಾನು ಈ ಒಂದು ಸ್ಪೆಷಲ್ ಇದಕ್ಕೆ ಇದು ರೋಡೋಕ್ರಾಸೈಟ್ ಅಂತ ಈ ಒಂದು ನೋಡಿ ನಿಮಗೆ ಬ್ರ್ಯಾಸ್ಲೆಟ್ ಸಿಗುತ್ತೆ. ನೀವು ಇದನ್ನು ಯೂಸ್ ಮಾಡಬಹುದು ಅಥವಾ ನೀವು ರೆಡ್ ಜಾಸ್ಪರ್, ಓಕೆ, ಇದನ್ನು ಓಕೆ ರೆಡ್ ಜಾಸ್ಪರ್ದು ಕೂಡ ನೀವು ಯೂಸ್ ಮಾಡಬಹುದು. ಎನಿ ಕ್ರಿಸ್ಟಲ್ ಯೂಸ್ ಮಾಡಬಹುದು ನೀವು, ಓಕೆ. ರೆಡ್ ಕಲರ್ದು ಇರಬೇಕದು. ಅಥವಾ ನನ್ನ ಹತ್ರ ಮ್ಯಾಮ್ ಇದಿಲ್ಲ, ಬೇರೆ ನಾವು ಇನ್ನೂ ಆಪ್ಷನ್ ವೈಸ್ ನಮಗೆ ಯಾವ್ದು ಸಿಗುತ್ತೆ ಅಂತ ನೀವು ಕೇಳೋದಿದ್ರೆ ಡೆಫಿನೆಟ್ಲಿ ಅದು ಹೇಳ್ತೀನಿ, ಬ್ಲ್ಯಾಕ್ ಟರ್ಮಲಿನ್. ಬ್ಲ್ಯಾಕ್ ಟರ್ಮಲಿನ್ ಅಂದರೆ ನೋಡಿ ಇದು. ಸೊ ಬ್ಲ್ಯಾಕ್ ಟರ್ಮಲಿನ್ ನನ್ನ ಹತ್ರ ಏಂಜಲ್ ಇದೆ. ನೀವು ಕ್ರಿಸ್ಟಲ್ಲು ನೋಡಿ, ಚಕ್ರ ಹೀಲ್ ಮಾಡೋದಕ್ಕೆ ಬ್ರ್ಯಾಸ್ಲೆಟ್ ಹಾಕ್ಕೊಂಡ್ರೆ ಆಗುತ್ತಾ ಅಂತ ಅಲ್ಲ. ಬ್ರ್ಯಾಸ್ಲೆಟ್ ನಿಮಗೆ ಹಾಕೊಳಕ್ಕೆ ಇಷ್ಟ ಇಲ್ಲ ಅಂದರೂ ಈ ಥರ ಏಂಜಲ್ಸ್ ನೀವು ತೊಗೊಬರ್ಬೋದು, ಅಥವಾ ಈ ಥರ ಕ್ಲಸ್ಟರ್ ರೂಪದಲ್ಲಿ ನೀವು ಸ್ಟೋನ್ಸ್ ಈ ಥರ ಸ್ಟೋನ್ಸ್ ತೊಗೋಬಹುದು ಅಥವಾ ಕ್ಲಸ್ಟರ್ಸ್ ತೊಗೋಬಹುದು. ಬೇರೆ ನಿಮ್ಗೆ ಯಾವ್ದು ಅಟ್ರಾಕ್ಟ್ ಆಗದೆ ಅದನ್ನು ತೊಗೊಳ್ಳಿ. ನನ್ನ ಹತ್ರ ನಾನು ಯಾವುದೇ ಸಿಕ್ತು ನಾನು ಎಲ್ಲ ತೊಗೋತಾ ಇರ್ತೀನಿ, ಓಕೆ. ಸೊ ರೂಟ್ ಚಕ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಎಕ್ಸ್ಟ್ರಾ ಬಂದುಬಿಟ್ಟು ನೀವು ಆ್ಯಕ್ಚುಲಿ ಕಲರ್ ಬಂದುಬಿಟ್ಟು ರೆಡ್ಡೇ. ಸೊ ಹಾಗಾಗಿ ನೀವು ರೆಡ್ ಕಲರ್ ಬ್ರ್ಯಾಸ್ಲೆಟ್ ಯಾವುದು ತೊಗೋಬಹುದು, ಓಕೆ. ನೆಕ್ಸ್ಟ್ ಇನ್ನು ಎಕ್ಸ್ಟ್ರಾ ನಾನು ನಿಮ್ಮ ಕ್ರಿಸ್ಟಲ್ಸ್ ಹೇಳಬೇಕು ಅಂದರೆ ಡೆಫಿನೆಟ್ಲಿ ಬ್ಲ್ಯಾಕ್ ಟರ್ಮಲಿನ್ ಕೂಡ ನೀವು ಯೂಸ್ ಮಾಡಬಹುದು ನಿಮ್ಮ ರೂಟ್ ಚಕ್ರನ್ನ ಹೀಲ್ ಮಾಡೋದಕ್ಕೆ, ಓಕೆ. ಆ್ಯಂಡ್ ಆಲ್ಸೋ ಟೈಗರ್ ಐ. ಟೈಗರ್ ಐ ಅಂದರೆ ನೋಡಿ ಇಲ್ಲಿದೆ, ಸ್ಟೋನ್ ಇದೆ, ಟೈಗರ್ ಐ ಅಂದರೆ ಇದಕ್ಕೆ ಹೇಳ್ತೀವಿ. ಟೈಗರ್ ಐ ಸಹ ನೀವು ಯೂಸ್ ಮಾಡಬಹುದು. ಈ ಥರ ಟೈಗರ್ ಐ ಬ್ರ್ಯಾಸ್ಲೆಟ್ ಸಹ ನಿಮಗೆ ಸಿಗುತ್ತೆ. ಟೈಗರ್ ಐ ಸಹ ನೀವು ತೊಗೋಬಹುದು ಅಥವಾ ನೀವು ರೆಡ್ ಕಲರ್ ಯಾವುದಾದ್ರೂ ಒಂದು ಬ್ರ್ಯಾಸ್ಲೆಟ್ ಸಹ ನೀವು ಹಾಕ್ಕೋಬಹುದು. ಇದು ಆಯಿತು. ಸೊ ಇದು ಟೈಗರ್ ಐ ಸ್ಟೋನ್,
ಓಕೆ, ಇದನ್ನು ಟೈಗರೆ ಅಂತ ಹೇಳ್ತೀವಿ. ಆ್ಯಂಡ್ ಹೆಮಾಟೈಟ್ ಅಂತ ಇದೆ, ಹೆಮಾಟೈಟ್ ಇಸ್ ನಾಟ್ ವಿತ್ ಮೀ. ಸೊ ಹೆಮಾಟೈಟ್ ಅನ್ನೋದು ಸಹ ನಿಮಗೆ ಸಿಗುತ್ತೆ, ಅದು ನಾನು ನಿಮಗೆ ಸೈಡಿಗೆ ಒಂದು ಇಮೇಜ್ ಹಾಕ್ತೇನೆ, ನೀವು ನೋಡ್ಕೋಬಹುದು. ಬ್ಲಡ್ ಸ್ಟೋನ್ ಸಹ ಇರುತ್ತೆ, ಬ್ಲಡ್ ಸ್ಟೋನ್ ಸಹ ನೀವು ತೊಗೋಬಹುದು, ಸೈಡಲ್ಲಿ ಇಮೇಜ್ ಇದೆ. ಸೊ ಫೈನ್, ಇಷ್ಟೆಲ್ಲ ನಿಮಗೆ ಆಯಿತು. ದಿಸ್ ಈಸ್ ಆಲ್ ಅಬೌಟ್ ರೆಡ್ ಕಲರ್. ಓಕೆ, ಸಪೋಸ್ ನಿಮ್ಗೆ ಬೇಕಂದರೆ ನಾನು ಹೇಳಿದ್ದು ಯೂಸ್ ಮಾಡಬಹುದು. ನೆಕ್ಸ್ಟ್ ಬರೋಣ ಸ್ಯಾಕ್ರಲ್ ಚಕ್ರ, ಸ್ವಾಧಿಷ್ಠಾನ ಚಕ್ರ. ಓಕೆ, ಸ್ವಾಧಿಷ್ಠಾನ ಚಕ್ರ ಬಂದುಬಿಟ್ಟು ಆರೆಂಜ್ ಕಲರ್, ಕೇಸರಿ ಬಣ್ಣ ಅಂತ ನಾವು ತಗೋತೀವಿ. ಓಕೆ, ಸೊ ಯು ಕ್ಯಾನ್ ಯೂಸ್ ಎನಿ ಕ್ರಿಸ್ಟಲ್. ಓಕೆ, ಈ ಥರ ನಿಮಗೆ ಕಲರ್ ಕೇಸರಿ ಬಣ್ಣದಲ್ಲಿ ಸಿಗುತ್ತೆ ಕ್ರಿಸ್ಟಲ್ಸು, ಅಥವಾ ಕ್ರಿಸ್ಟಲ್ ನೀವು ಕೈಯಲ್ಲಿ ಹಾಕೋಬೇಕು ಅಂದರೆ ಸಿಟ್ರಿನ್ ಇಸ್ ದ ಬೆಸ್ಟ್. ಸಿಟ್ರಿನ್ ಹಾಕೋಬೋದು ನೀವು, ಅದಕ್ಕೆ ನಾನು ಸಿಟ್ರಿನ್ ತೊಗೊಂಡಿರೋದು. ಓಕೆ, ಅಥವಾ ಇನ್ನು ಕಾರಲ್ ಅಂತ ಸಿಗುತ್ತೆ, ಆಮೇಲೆ ಮೂನ್ ಸ್ಟೋನ್ ಅಂತ ಇದೆ ನೋಡಿ, ಕಾರಲ್ ಅನ್ನು ನಾನು ನಿಮಗೆ ಫೋಟೋ ಸೈಡಲ್ಲಿ ಹಾಕ್ತೇನೆ. ಈವನ್ ಮೂನ್ ಸ್ಟೋನ್ ಅಂತ ನೋಡಿ, ಈ ಥರ ಮೂನ್ ಸ್ಟೋನ್ ಇದಕ್ಕೆ ಹೇಳ್ತೀವಿ, ಮೂನ್ ಸ್ಟೋನ್ ಸಿಗುತ್ತೆ ನಿಮಗೆ. ಇನ್ನು ಬೇರೆ ಯಾವುದಾದ್ರೂ ನೀವು ಆರೆಂಜ್ ಕಲರ್ ಇರೋ ಒಂದು ಇನ್ನೋ ಕ್ರಿಸ್ಟಲ್ಸ್ನ ನೀವು ತೊಗೋಬಹುದು. ಓಕೆ, ನೋಡಿ ಇದನ್ನು ಸಹ ನಾನು ಯೂಸ್ ಮಾಡ್ತೇನೆ ಫಾರ್ ದಿಸ್ ಸ್ಯಾಕ್ರಲ್ ಚಕ್ರ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕೆಂಡ್ ಸ್ವಾಧಿಷ್ಠಾನ ಚಕ್ರದ ಆಯಿತು. ಓಕೆ, ನೆಕ್ಸ್ಟ್ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಮಣಿಪುರ ಚಕ್ರ ಬಂದುಬಿಟ್ಟು ಅದಕ್ಕೆ ಹಳದಿ ಬಣ್ಣ ಇರುತ್ತೆ. ಸೊ ಹಳದಿ ಈಸ್ ಆಲ್ಸೋ, ಇಟ್ ಆಲ್ಸೋ ಲುಕ್ಸ್ ಲೈಕ್ ಹಳದಿ. ಸೊ ನಾನು ಅದಕ್ಕೂ ಕೂಡ ಸಿಟ್ರಿನ ಯೂಸ್ ಮಾಡೋದು. ಓಕೆ, ನೀವು ಇದನ್ನು ಯೂಸ್ ಮಾಡಬಹುದು. ಆಲ್ಸೋ ನನ್ನ ಹತ್ರ ಮಲಕ್ಹೈಟ್ ಇದೆ, ದಿಸ್ ಈಸ್ ಮಲಕ್ಹೈಟ್ ಅಂತ ಹೇಳ್ತೀವಿ, ಕ್ಯಾಲ್ಸೈಟ್ ಅನ್ನೋದಿದೆ ನನ್ನ ಹತ್ರ ಇಲ್ಲ, ಅದು ನಾನು ನಿಮ್ಮ ಸೈಡಿಗೆ ಇಮೇಜ್ ಹಾಕ್ತೀನಿ, ನೀವು ನೋಡಬಹುದು. ಸೊ ಈ ಒಂದು ಮಣಿಪುರ ಚಕ್ರಕ್ಕೆ ನೀವು ಹಳದಿ ಬಣ್ಣದ್ದು ಯಾವುದು ಯೂಸ್ ಮಾಡಬಹುದು, ಯುನೋ ಲೈಕ್ ಕ್ರಿಸ್ಟಲ್ ಯೂಸ್ ಮಾಡಬಹುದು, ಅಥವಾ ನೀವು ಈ ಥರ ಬ್ರಾಸ್ಲೆಟ್ ಯೂಸ್ ಮಾಡಬಹುದು, ಅಥವಾ ನಿಮ್ಗೆ ಆರೆಂಜ್ ಕಲರಲ್ಲಿ ತುಂಬ ಬೇರೆ ಬೇರೆ ಕ್ರಿಸ್ಟಲ್ ಸಿಗುತ್ತೆ, ನೀವು ತೊಗೋಬಹುದು. ನಾನು ನೀವು ಎರಡು ಚಕ್ರಕ್ಕೆ ಇದು ಯೂಸ್ ಆಗುತ್ತೆ ಅಂತಲೇ ಸಿಟ್ರಿನ್ ತೊಗೊಂಡಿರೋದು ಮೇನ್, ಬಿಕಾಸ್ ಸ್ಯಾಕ್ರಲ್ ಚಕ್ರ ಆ್ಯಂಡ್ ಸೋಲಾರ್ ಪ್ಲೆಕ್ಸಸ್ ಇದೆರಡಕ್ಕೂ ನಾವು ಸಿಟ್ರಿನ್ ಯೂಸ್ ಮಾಡಬಹುದು. ಓಕೆ, ಆ್ಯಂಡ್ ಎಕ್ಸ್ಟ್ರಾ ಬಂದುಬಿಟ್ಟು ಯಾವ್ದು ಯೂಸ್ ಮಾಡಬಹುದು ಅಂದರೆ, ಡೆಫಿನೆಟ್ಲಿ ನಾನು ಹೇಳ್ತೀನಿ ಮಲಕ್ಹೈಟ್, ದಿಸ್ ಈಸ್ ಮಲಕ್ಹೈಟ್. ಓಕೆ, ಇದನ್ನು ಕೂಡ ನಾವು ಯೂಸ್ ಮಾಡಬಹುದು, ಬಟ್ ದಿಸ್ ಈಸ್ ನಾಟ್ ಹಳದಿ ಬಣ್ಣ, ಬಟ್ ಮಲಕ್ಹೈಟ್ ನಿಮಗೆ ಯೂಸ್ ಮಾಡಬಹುದು ನೀವು. ಓಕೆ, ಈ ಬ್ರಾಸ್ಲೆಟ್ ನೇಮ್ ನಾನು ಹೇಳ್ತಿರೋದು ಮಲಕ್ಹೈಟ್, ನನ್ನ ಹತ್ರ ಇತ್ತು ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಫೈನ್, ಸೊ ನೆಕ್ಸ್ಟ್ ಬರೋದು ನಾವು ಹಾರ್ಟ್ ಚಕ್ರ, ಹೃದಯ ಚಕ್ರ. ಹೃದಯ ಚಕ್ರದಲ್ಲಿ ನಾವು ತುಂಬ ಯೂಸ್ ಮಾಡಬಹುದು. ಸದ್ಯಕ್ಕೆ ನಾನು ಕಲರ್ ಹೇಳ್ತೀನಿ, ದಟ್ ಈಸ್ ಗ್ರೀನ್ ಕಲರ್, ಹಸಿರು ಬಣ್ಣ. ಗ್ರೀನ್ ಚಕ್ರ, ನೀವು ನಿಮ್ಮ ಹೃದಯ ಚಕ್ರವನ್ನು ಆಕ್ಟಿವ್ ಮಾಡೋದಕ್ಕೆ ಗ್ರೀನ್ ಕಲರ್, ಸೊ ಗ್ರೀನ್ ಆವೆಂಚರಿನ್, ಇದು ಗ್ರೀನ್ ಆವೆಂಚರಿನ್, ಅಥವಾ ಮಲಕ್ಹೈಟ್ ಕೂಡ ಯೂಸ್ ಮಾಡ್ಬೋದು. ಬಟ್ ಇದು ಮಲಕ್ಹೈಟಲ್ಲಿ ಬೇರೆ ಇನ್ನೂ ಡಿಫ್ರೆಂಟ್ ಕಲರ್ ಇದೆ, ಅದಕ್ಕೆ ನಾವು ಇದು ಯೂಸ್ ಮಾಡಲ್ಲ. ಗ್ರೀನ್ ಆವೆಂಚರಿನ್ ವಿ ಶುಡ್ ಯೂಸ್. ಓಕೆ, ಸೊ ಹಸಿರು ಬಣ್ಣ ಆಗಿರೋದ್ರಿಂದ ಗ್ರೀನ್ ಆವೆಂಚರಿನ್ ಅಂತ ಹೇಳ್ತೀನಿ. ಆಲ್ಸೋ ಕ್ರಿಸ್ಟಲ್ಸಲ್ಲಿ ಇನ್ನೂ ಆಪ್ಷನ್ ವೈಸ್ ಅಂದರೆ ರೋಸ್ ಕ್ವಾರ್ಟ್ಸ್. ರೋಸ್ ಕ್ವಾರ್ಟ್ಸ್ ಏನಕ್ಕೆ ಅಂದರೆ ನಮ್ಮ ಹಾರ್ಟ್ ರಿಲೇಟೆಡ್ ಆಗಿದ್ದರಿಂದ ಈ ಎರಡು ಕಾಂಬಿನೇಷನ್ ಇನ್ನೂ ಸ್ಟ್ರಾಂಗಾಗಿ ಚೆನ್ನಾಗಿರುತ್ತೆ, ನಿಮ್ಮ ಹಾರ್ಟ್ನ ಇನ್ನೂ ಸ್ಟ್ರಾಂಗಾಗಿ ಆ್ಯಕ್ಟಿವ್ ಆಗಿಟ್ಟಿರುತ್ತೆ. ಸೊ ನಾನು ಅದಕ್ಕೆ ಹೇಳೋದು ಗ್ರೀನ್ ಆವೆಂಚರಿನ್ ಅಥವಾ ನಿಮ್ಮ ರೋಸ್ ಕ್ವಾರ್ಟ್ಸ್, ಪಿಂಕ್ ಕಲರ್ ರೋಸ್ ಕ್ವಾರ್ಟ್ಸ್, ಇವೆರಡೂ ಸಹ ನಿಮ್ಮ ಹಾರ್ಟ್ ಚಕ್ರಗೋಸ್ಕರ ನೀವು ಯೂಸ್ ಮಾಡಬಹುದು. ಇನ್ನು ಎಕ್ಸ್ಟ್ರಾ ಯಾವುದು ಯೂಸ್ ಮಾಡಬಹುದು ಮ್ಯಾಮ್ ಅಂತಂದರೆ, ಡೆಫಿನೆಟ್ಲಿ ಗ್ರೀನ್ ಟರ್ಮಲಿನ್ ಅಂತಾನೆ. ಗ್ರೀನ್ ಟರ್ಮಲಿನ್ ಕೂಡ ನಾನು ಫೋಟೋದಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಇದು ಗ್ರೀನ್ ಆವೆಂಚರಿನೇ ಇದೆ. ಈ ಬ್ರಾಸ್ಲೆಟ್ ಯಾವ ಥರ ಇದೆ ಅದರದ್ದೇ ಇದು ಒಂದು ಸ್ಟೋನ್ ಆಗಿದೆ. ಓಕೆ, ಟಂಬಲ್ ಸ್ಟೋನ್, ಇದು ಸಹ ನೀವು ಯೂಸ್ ಮಾಡಬಹುದು ಅಂತ ಹೇಳ್ತೀನಿ. ಆ್ಯಂಡ್ ಜೇಡ್ ಅಂತ ಇರುತ್ತೆ, ಅದನ್ನು ತೋರಿಸ್ತಾ ಇದ್ದೀನಿ ಸೈಡಲ್ಲಿ ನೋಡಿ, ಇದನ್ನು ಯೂಸ್ ಮಾಡಬಹುದು. ಡೆಫಿನೆಟ್ಲಿ ರೋಸ್ ಕ್ವಾರ್ಟ್ಸ್, ಐ ಆಲ್ರೆಡಿ ಟೋಲ್ಡ್, ರೋಸ್ ಕ್ವಾರ್ಟ್ಸ್ ಸಹ ನೀವು ತೊಗೋಬಹುದು ನಿಮ್ಮ ಹಾರ್ಟ್ ಚಕ್ರನ ನೀವು ಯೂಸ್ ಮಾಡೋದಕ್ಕೆ. ಓಕೆ, ರೋಸ್ ಕ್ವಾರ್ಟ್ಸಲ್ಲಿ ಅಂತ ದೊಡ್ಡ ಏಂಜಲ್ ಸಹ ಇದ್ದಾರೆ. ಸೊ ದೀಸ್ ಆರ್ ದ ಹಾರ್ಟ್ ಚಕ್ರಗೋಸ್ಕರ ನಾನು ಹೇಳಿದೆ. ಓಕೆ, ನೆಕ್ಸ್ಟ್ ಬರೋಣ ಥ್ರೋಟ್ ಚಕ್ರ. ಥ್ರೋಟ್ ಚಕ್ರ ಇಸ್ ವೆರಿ ಇಂಪಾರ್ಟೆಂಟ್, ನೀವು ಮಾತಾಡೋದು, ನಿಮ್ಮ ಕಮ್ಯುನಿಕೇಷನ್ ಲೆವೆಲ್ ಆರ್ ಕಾನ್ಫಿಡೆಂಟ್ ಲೆವೆಲ್ ಎಲ್ಲ ನಿಮಗೆ ಥ್ರೋಟ್ ಚಕ್ರದಿಂದಲೇ ಹೆಲ್ಪ್ ಆಗೋದು. ವಿಶುದ್ಧ ಚಕ್ರ ಅಂತ ಏನು ಹೇಳ್ತೀವಿ, ಅದ್ರದ್ದು ಬಣ್ಣ ಬ್ಲೂ ಕಲರ್ ಇರುತ್ತೆ, ನೀಲಿ ಬಣ್ಣ ಅಂತ ಹೇಳಬಹುದು. ಓಕೆ, ಅದಕ್ಕೋಸ್ಕರ ನಾನು ಯೂಸ್ ಮಾಡೋದು ಟರ್ಕ್ವಾಯ್ಸ್. ಓಕೆ, ಈ ಒಂದು ಟರ್ಕ್ವಾಯ್ಸ್ ಏನು ಬ್ರಾಸ್ಲೆಟ್ನ ನಾನು ಹಾಕ್ತೇನೆ. ಸಪೋಸ್ ನಿಮಗೆ ಕ್ರಿಸ್ಟಲ್ಸ್ ಬಗ್ಗೆ ಇನ್ನೂ ಕೇಳಬೇಕು, ಮ್ಯಾಮ್ ಯಾವ್ದು ಕ್ರಿಸ್ಟಲ್ ಯೂಸ್ ಮಾಡ್ಬೋದು ಅಂದರೆ, ಈ ಒಂದು ಲ್ಯಾಪಿಸ್ ಲಜೂಲಿ ಕ್ರಿಸ್ಟಲ್ ನೋಡಿ, ಈ ಥರ ನೀಲಿ ಬಣ್ಣದೇ ಇರುತ್ತೆ, ನಿಮಗೆ ಇದನ್ನು ನೀವು ಯೂಸ್ ಮಾಡಬಹುದು. ತುಂಬ ಜಲ್ದಿ ಇದ್ರದ್ದು ನಾನು ಒಂದು ಹಾರ ಸಹ ತೊಗೋತಾ ಇದ್ದೀನಿ, ಏನಂತೀವಿ ಮಾಲ ಅಂತ. ಸೊ ದಟ್ ಆಲ್ಸೋ ಕಮಿಂಗ್ ಆನ್ ದ ವೇ. ಸೊ ನೀವು ಆ ಥರ ಅದನ್ನು ಹಾಕ್ಕೋಬೋದು, ನಿಮ್ಮ ಇಷ್ಟ. ಓಕೆ, ಅಥವಾ ನೀವು ಎಕ್ಸ್ಟ್ರಾ ಯಾವ್ದು ಯೂಸ್ ಮಾಡಬಹುದು ಮ್ಯಾಮ್ ಇದಕ್ಕೆ ಅಂತ ಆಪ್ಷನ್ ಕೇಳಿದ್ರೆ ಅಕ್ವಾಮ್ಯಾರಿನ್ ಅಂತ ಇರುತ್ತೆ, ನನ್ನ ಹತ್ರ ಅದಿಲ್ಲ, ಫೋಟೋದಲ್ಲಿ ನೋಡ್ತಿರ್ಬೋದು. ಓಕೆ, ಆ್ಯಂಡ್ ಟರ್ಕ್ವಾಯ್ಸ್ ಅಂತ ಆಲ್ರೆಡಿ ಹೇಳಿದೆ, ಲ್ಯಾಪಿಸ್ ಲಜುಲಿ. ಓಕೆ, ದೀಸ್ ಆರ್ ದ ಆಪ್ಷನ್ಸ್. ಓಕೆ, ಅಥವಾ ಬ್ಲೂ ಕಲರ್ದೆ ಯಾವುದೇ ಒಂದು ಕ್ರಿಸ್ಟಲ್, ಈವನ್ ಅಮೆಥಿಸ್ಟ್ ಸಹ ನೀವು ಯೂಸ್ ಮಾಡಬಹುದು. ಓಕೆ, ಕಲರ್ ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ಐ ಚಕ್ರ. ಓಕೆ, ಅಂದರೆ ಅಜ್ಞಾತ ಚಕ್ರವನ್ನು ಇದು ಮಾಡೋಕ್ಕೆ ನೇರಳೆ ಬಣ್ಣ, ಇಂಡಿಗೋ ಆರ್ ಪರ್ಪಲ್ ಯಾವುದು ಯೂಸ್ ಮಾಡಬಹುದು. ಸೊ ನಾನು ನನ್ನ ಥರ್ಡ್ ಐ ಚಕ್ರಕ್ಕೆ ಅಮೆಥಿಸ್ಟ್ ಯೂಸ್ ಮಾಡ್ತೀನಿ, ಬಿಕಾಸ್ ಸ್ಪಿರಿಚುವಲ್ವಾಗಿ ನಾವು ಓಪನ್ ಅಪ್ ಆಗಬೇಕು, ನಮ್ಮ ಕಣ್ಣೆಲ್ಲ ಥರ್ಡ್ ಐ ಓಪನ್ ಆಗಬೇಕಂದ್ರೆ ದಿಸ್ ಈಸ್ ದ ಬೆಸ್ಟ್ ಕ್ರಿಸ್ಟಲ್ ಐ ಬಿಲೀವ್. ಸೊ ನಾನು ಅಮೆಥಿಸ್ಟ್ನ ಯೂಸ್ ಮಾಡ್ತೇನೆ, ಅಮೆಥಿಸ್ಟ್ ನನ್ನ ಹತ್ರ ಇದೆ, ಆ್ಯಂಡ್ ಅಮೆಥಿಸ್ಟ್ ಟಂಬಲ್ ಸ್ಟೋನ್ ಸಹ ಇದೆ, ಅಮೆಥಿಸ್ಟ್ ಈವನ್ ದಿಸ್ ಥಿಂಗ್. ಓಕೆ, ವಿಡಿಯೋ ಸ್ವಲ್ಪ ನಾನು ನಿಯರ್ ಮಾಡಿದ್ದೀನಿ, ಸೊ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ನೋಡಿ. ಅಮೆಥಿಸ್ಟ್ ಈ ಥರ ನೀವು ಅಮೆಥಿಸ್ಟ್ನ ಸಹ ಯೂಸ್ ಮಾಡ್ಬೋದು, ದಿಸ್ ಈಸ್ ಸೋ ಬ್ಯೂಟಿಫುಲ್. ಓಕೆ,
ಓಕೆ, ಸೊ ಅಮೆಥಿಸ್ ಕ್ರಿಸ್ಟಲ್ ನೀವು ಯೂಸ್ ಮಾಡ್ಬೋದು. ಇನ್ನು ಎಕ್ಸ್ಟ್ರಾ ಯಾವ್ದಾದ್ರು ನಾವು ಮಾಡ್ಬೋದು ಅಂದರೆ ಡೆಫಿನೆಟ್ಲಿ ಬ್ಲ್ಯಾಕ್ ಒಬ್ಸಿಡಿಯಾ ಅಂತದೆ, ನಿಮಗೆ ಸೈಡಲ್ಲಿ ಫೋಟೋ ಕಾಣಿಸ್ತಿರ್ಬೋದು, ಅದನ್ನು ಯೂಸ್ ಮಾಡ್ಬೋದು. ಅಥವಾ ಪರ್ಪಲ್ ಫ್ಲೋರೈಟ್ ಅಂತ ಒಂದು ಕ್ರಿಸ್ಟಲ್ ಬರುತ್ತೆ, ಅದನ್ನು ಸೈಡಲ್ಲಿ ತೋರಿಸ್ತೀನಿ, ಅದು ನೋಡ್ಬೋದು ನೀವು. ಅಮೆಥಿಸ್ ಡೆಫಿನೆಟ್ಲಿ ದಿಸ್ ಥಿನ್ ಯು ಕ್ಯಾನ್ ಟೇಕ್. ಅಥವಾ ಯಾವುದೇ ಒಂದು ಪರ್ಪಲ್ ಕಲರ್ ಸ್ಟೋನ್ ನೀವು ತೊಗೋಬಹುದು, ಅದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಥರ್ಡ್ ಐ ಚಕ್ರನ ಓಪನ್ ಮಾಡೋಕ್ಕೆ. ಅಮೆಥಿಸ್ ತೊಗೊಂಬಿಡಿ, ಸಾಕು, ಬೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ರೌನ್ ಚಕ್ರ, ನಿಮ್ಮ ಸಹಸ್ರರ ಚಕ್ರ ಲಾಸ್ಟ್. ಅದಕ್ಕೆ ಏನು ಲೈಕ್ ಅದರಲ್ಲಿ ನಾನು ಕಲರ್ಸ್ ಹೇಳ್ತೀನಿ, ಫಸ್ಟ್ ನೋಡ್ಕೊಳ್ಳಿ. ವೈಲೆಟ್, ಪರ್ಪಲ್, ಬಿಳಿ, ವೈಟ್ ವಿ ಕ್ಯಾನ್ ಟೇಕ್, ನೇರಳೆ ಬಣ್ಣ. ಸೊ ಇದಕ್ಕೂ ಸಹ ನಾನು ಅಮೆಥಿಸ್ಟ್ ಯೂಸ್ ಮಾಡೋದು. ಇನ್ಫ್ಯಾಕ್ಟ್ ನಾನು ಕ್ರಿಸ್ಟಲ್ಸ್ ತುಂಬ ಯೂಸ್ ಮಾಡ್ತೀನಿ ಇದಕ್ಕೋಸ್ಕರ, ನಾನು ಹೇಳ್ತೇನೆ. ಸೊ ಅಮೆಥಿಸ್ಟ್ ನೀವು ಯೂಸ್ ಮಾಡಬಹುದು ಫಸ್ಟ್ ಆಫ್ ಆಲ್. ಬೇರೆ ಇನ್ನೂ ಆಪ್ಷನ್ ಅಂತ ಬಂದರೆ ಕ್ಲಿಯರ್ ಕ್ವಾರ್ಟ್ಸ್ ಅಂತ ಹೇಳ್ತೀನಿ, ಒಂದು ಸೆಕೆಂಡ್. ಸೊ ಈ ವೆರೈಟು ಬಂದುಬಿಟ್ಟು ಕ್ಲಿಯರ್ ಕ್ವಾರ್ಟ್ಸ್, ನೋಡಿ. ಇದು ಕ್ಲಿಯರ್ ಕ್ವಾರ್ಟ್ಸ್ ಪೆನ್ಸಿಲ್ ಸ್ಟೋನಲ್ಲಿದೆ, ಒಂದು ಇದು ಪೆನ್ಸಿಲ್ ಥರ. ಆ್ಯಂಡ್ ದಿಸ್ ಇಸ್ ಕ್ಲಿಯರ್ ಕ್ವಾರ್ಟ್ಸ್ ಏಂಜಲ್ ಸಹ ನನ್ನ ಹತ್ರ ಇದ್ದಾರೆ. ಓಕೆ, ಸೊ ಇದು ಬಂದುಬಿಟ್ಟು ಕ್ಲಿಯರ್ ಕ್ವಾರ್ಟ್ಸ್. ಇದನ್ನು ಹೇಳ್ತಾ ಇದ್ದೀನಿ, ಕ್ರೌನ್ ಚಕ್ರ ತುಂಬ ಇಂಪಾರ್ಟೆಂಟ್, ಬಿಕಾಸ್ ನಿಮ್ಮ ಮೈಂಡ್, ನಿಮ್ಮ ತಲೆ, ನಿಮ್ಮ ಯೋಚನೆ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ನಿಮ್ಮಿಷ್ಟ, ನೀವು ಕ್ಲಿಯರ್ ಕ್ವಾರ್ಟ್ಸ್ ನಿಮಗೆ ಏನೋ ಸಿಗುತ್ತೆ, ಬ್ರ್ಯಾಸ್ಲೆಟ್ ಸಿಗುತ್ತೆ, ಕ್ಲಿಯರ್ ಕ್ವಾರ್ಟ್ಸ್ ನಿಮಗೆ ಏಂಜಲ್ ಸಿಗ್ತಾರೆ, ಇನ್ನೂ ಕ್ಲಿಯರ್ ಕ್ವಾರ್ಟ್ಸ್, ಆಮೇಲೆ ಸೆಲೆನೈಟ್, ಆಮೇಲೆ ಇನ್ನೊಂದು ಕ್ರಿಸ್ಟಲ್ ಹೇಳ್ತಿದ್ದೀನಿ, ದಟ್ ಈಸ್ ಸೆಲೆನೈಟ್. ಸೊ ಸೆಲೆನೈಟಲ್ಲಿ ನನ್ನ ಹತ್ರ ಇರೋದು ಈ ಒಂದು ಏಂಜಲ್ ಆ್ಯಂಡ್ ದಿಸ್ ಥಿಂಗ್ ಇಸ್, ನೋಡಿ ಇದ್ರದ್ದು ಕಲರೇ ನಿಮಗೆ ಯಾವ ಥರ ನೋಡಿ ನೋಡ್ತಾ ಇದ್ರೇ. ಆ್ಯಕ್ಚುಲಿ ನಿಮಗೆ ಇಲ್ಲಿ ಇನ್ನೂ ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರಲ್ಲ, ಬಟ್ ಇದನ್ನು ನೋಡ್ತಾ ಇದ್ರೇ ಒಂಥರ ಏನೋ ಬೆಳಕು, ಇದರಲ್ಲಿ ಒಂಥರ ಆಟೋಮೆಟಿಕ್ಕಾಗಿ ನೋಡಿ ಒಂದು ಬೆಳಕು ಅನ್ನೋದು ನಿಮಗೆ ಕಾಣಿಸ್ತಿರ್ಬೋದು. ಇತ್ ದಿಸ್ ಈಸ್ ಲೈಕ್ ಈ ಸೆಲೆನೈಟ್ ಬಗ್ಗೆ ನಾನು ನಿಮಗೆ ಒಂದು ಬೇರೆ ವೀಡಿಯೋನೇ ಮಾಡ್ತೀನಿ, ಇದ್ರದ್ದು ಏನೇನು ಏನೋ ಇಂಪಾರ್ಟೆನ್ಸ್ ಇದೆ ಅಂಥೇಳಿ. ಸೊ ಈ ಒಂದು ಕ್ರಿಸ್ಟಲ್ಸ್ನ ನೀವು ಯೂಸ್ ಮಾಡಬಹುದು, ಬ್ರ್ಯಾಸ್ಲೆಟ್ ಸಹ ಸಿಗುತ್ತೆ. ಇಲ್ಲ, ನೀವು ಡೆಫಿನೆಟ್ಲಿ ಇದಕ್ಕೂ ಕೂಡ ನೀವು ಅಮೆಥಿಸ್ಟ್ ಯೂಸ್ ಮಾಡ್ಬೋದು. ನಾನು ಅದಕ್ಕೆ ನೋಡ್ಕೊಂಡು ಯೂಸ್ ಮಾಡ್ತೀನಿ, ಒಂದೊಂದಕ್ಕೆ ಎರಡೆರಡು ಯೂಸ್ ಆಗೋ ಥರ ಏನೇನಿದೆ ಅದನ್ನು ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ಸೊ ದೀಸ್ ಆರ್ ಆಲ್ ಅಬೌಟ್ ಸೆವೆನ್ ಚಕ್ರ. ಇನ್ನು ಎಕ್ಸ್ಟ್ರಾ ನೀವು ಯಾವ್ದು ಯೂಸ್ ಮಾಡ್ಬೋದು ಮ್ಯಾಮ್ ಅಂತ ಎಕ್ಸ್ಟ್ರಾ ಆಪ್ಷನ್ ವೈಸ್ ಅಂದರೆ ಡೈಮಂಡ್ ಅಂತ ಹೇಳ್ತೀನಿ, ಸೈಡಿಗೆ ಫೋಟೋ ನೋಡ್ತಿರ್ಬೋದು. ಡೈಮಂಡ್ ಯು ಕ್ಯಾನ್ ಯೂಸ್, ಅಮೆಥಿಸ್ಟ್ ಯು ಕ್ಯಾನ್ ಯೂಸ್, ಆ್ಯಂಡ್ ಕ್ಲಿಯರ್ ಕ್ವಾರ್ಟ್ಸ್, ಕ್ಲಿಯರ್ ಕ್ವಾರ್ಟ್ಸ್ ಯು ಕ್ಯಾನ್ ಯೂಸ್, ಆ್ಯಂಡ್ ಸೆಲೆನೈಟ್ ಯು ಕ್ಯಾನ್ ಯೂಸ್, ಅಥವಾ ಬೇರೆ ಯಾವುದೇ ಒಂದು ವೈಟ್ ಕಲರ್. ಓಕೆ, ಇದು ಮೂನ್ ಸ್ಟೋನ್ ಇದೆ ವೈಟ್ ಕಲರಲ್ಲಿ, ಬಟ್ ಸ್ಟಿಲ್ ನೀವು ಬೇರೆ ಬೇರೆ ಇನ್ನು ಇದೇ ಇಷ್ಟೇ ಸಿಗುತ್ತೆ ನಿಮಗೆ, ನಾನು ಹೇಳಿದ ಹೆಸರೆಲ್ಲ ಅಷ್ಟೇ ಯೂಸ್ ಮಾಡಿದ್ರೆ ಸಾಕು ನೀವು. ಓಕೆ, ಸೊ ದೀಸ್ ಈಸ್ ಆಲ್ ಅಬೌಟ್ ಕ್ರಿಸ್ಟಲ್ಸ್ ನಾನು ಇವತ್ತು ನಿಮ್ಮ ಜೊತೆ ಮಾತಾಡಿದ್ದೀನಿ. ಸೊ ನಾನು ಒನ್ ಬೈ ಒನ್ ಪಟಾಪಟ ನಿಮಗೆ ಜಸ್ಟ್ ನನ್ನ ಬ್ರ್ಯಾಸ್ಲೆಟ್ಸ್ ತೋರಿಸ್ತೀನಿ ನಿಮಗೆ ಅರ್ಥ ಆಗೋದಕ್ಕೆ. ಸೊ ನಾನು ಫಸ್ಟ್ ರೂಟ್ ಚಕ್ರ ನಾನು ಯೂಸ್ ಮಾಡ್ತಿರೋದು ರೋಡೋಕ್ರಾಸೈಟ್, ಓಕೆ, ಸ್ಯಾಕ್ರಲ್ ಚಕ್ರಗೆ ಮತ್ತು ಸೋಲಾರ್ ಚಕ್ರ ಅಂದರೆ ಸ್ವಾದಿಷ್ಠಾನ ಮತ್ತು ಮಣಿಪುರ ಚಕ್ರಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಈ ಒಂದು ಸಿಟ್ರಿನ್. ಓಕೆ, ಹಾರ್ಟ್ ಚಕ್ರಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಗ್ರೀನ್ ಅವೆಂಚರಿನ್ ಆ್ಯಂಡ್ ರೋಸ್ ಕ್ವಾರ್ಟ್ಸ್. ಓಕೆ, ನೆಕ್ಸ್ಟ್ ಥ್ರೋಟ್ ಚಕ್ರಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಟರ್ಕ್ವಾಯ್ಸ್. ಓಕೆ, ದಿಸ್ ಈಸ್ ಫಾರ್ ಥ್ರೋಟ್ ಚಕ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ದೆನ್ ಥರ್ಡ್ ಐ ಚಕ್ರಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಆ್ಯಂಡ್ ಫಾರ್ ಕ್ರೌನ್ ಚಕ್ರ ಇವೆರಡಕ್ಕೂ ನಾನು ಒಂದೇ ಯೂಸ್ ಮಾಡ್ತಿದ್ದೀನಿ, ದಿಸ್ ಅಮೆಥಿಸ್ಟ್. ಓಕೆ, ಸೊ ಇನ್ನೂ ನಾನು ಎಕ್ಸ್ಟ್ರಾ ನಾನು ಹೇಳಿದ್ನಲ್ವ ಆಪ್ಷನ್ ವೈಸ್ ನಿಮಗೆ ನೀವು ಟೈಗರ್ ಐ ಸಹ ಯೂಸ್ ಮಾಡ್ಬೋದು ಅಂತ. ಸೊ ಟೈಗರ್ ಐ ಆ್ಯಂಡ್ ರೋಡೋಕ್ರಾಸ್ ಇವೆರಡೂ ಒಂದೇ ಆ್ಯಂಗಲಲ್ಲಿ ಇರುತ್ತೆ, ಸೊ ಇವೆರಡು ನಾನು ಯೂಸ್ ಮಾಡ್ತೇನೆ. ಆ್ಯಂಡ್ ಮಲಕೈಟ್ ಕೂಡ ನಾನು ನಿಮ್ಗೆ ಹೇಳಿದ್ದೆ ಯೂಸ್ ಮಾಡಬಹುದು ನೀವು ಅಂಥೇಳಿ. ಸೊ ಮಲಕೈಟ್ ನಾನು ಹೇಳಿದ್ದು ನಿಮಗೆ ಸೋಲಾರ್ ಪ್ಲೆಕ್ಸಸ್ ಅಂದರೆ ಮಣಿಪುರದಲ್ಲಿ, ಹಾಗಾಗಿ ಮಲಕೈಟ್ ಅನ್ನೋದು ನನ್ನ ಹತ್ರ ಒಂದಿದೆ. ಬಟ್ ಓವರಾಲ್ ನನ್ನ ಹತ್ರ ಇರೋ ಸದ್ಯಕ್ಕೆ ಇಷ್ಟೇ ಬ್ರ್ಯಾಸ್ಲೆಟ್ಸ್, ಇನ್ನು ನಾನು ಜಾಸ್ತಿ ಪರ್ಚೇಸ್ ಮಾಡ್ಬೇಕಂತಿದ್ದೀನಿ. ಸದ್ಯಕ್ಕೆ ನನ್ನ ಒಂದು ಸೆವೆನ್ ಚಕ್ರಾಸ್ನ ಹೀಲ್ ಮಾಡೋದಕ್ಕೆ ಇವೆಲ್ಲ ಪರ್ಚೇಸ್ ಮಾಡಿರೋದು. ಸೊ ಇದ್ರ ಬಗ್ಗೆ ನಾನು ಇವತ್ತು ಡೀಟೇಲ್ ಸಹ ನಿಮಗೆ ಹೇಳಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಡೆಫಿನೆಟ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೀವು ಸಹ ನಿಮ್ಗೆ ಇಷ್ಟೆಲ್ಲ ಬೇಡ ನೋಡಿ, ನಿಮ್ಮ ಇಷ್ಟ, ನಿಮಗೆ ಬೇಕಂದರೆ ತೊಗೊಳ್ಳಿ ಡಿಯರ್, ನಾನು ಬೇಡ ಅಂತ ಹೇಳ್ತಿಲ್ಲ. ಅಂದರೆ ನಿಮಗೆ ಎಕ್ಸಾಕ್ಟಾಗಿ ಎಷ್ಟು ಬೇಕು ಅನ್ನೋದು ನೀವು ತೊಗೊಂಡ್ರೂ ಓಕೆನೆ. ಅಥವಾ ನಿಮಗೆ ಇಷ್ಟ ಇದೆ ಕ್ರಿಸ್ಟಲ್ಸ್, ನಿಮಗೆ ಇಷ್ಟ ತುಂಬ ತೊಗೋಬೇಕು ಅಂದರೆ ನೀವು ತೊಗೋಬಹುದು, ಡೆಫಿನೆಟ್ಲಿ ನೋ ಪ್ರಾಬ್ಲಮ್. ಆಮೇಲೆ ಈ ಥರ ಏನಾದರೂ ನೀವು ಸೆಲೆನೈಟ್ನ ಪರ್ಚೇಸ್ ಮಾಡಿದ್ರೆ ಇದನ್ನು ನೀವು ಜಸ್ಟ್ ನಿಮ್ಮ ಎಲ್ಲ ಚಕ್ರ ಹತ್ರ, ಸೆವೆನ್ ಚಕ್ರ ಹತ್ರ ನೀವು ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಇಟ್ಬಿಟ್ಟು ನೀವು ಅದನ್ನು ಹೀಲ್ ಸಹ ಮಾಡ್ಬೋದು ಸೆಲೆನೈಟ್ ಈ ಥರ ಇದ್ದರೆ ನಿಮ್ಮ ಹತ್ರ. ಓಕೆ, ಈವನ್ ಇದರಿಂದ ಸಹ ನೀವು ಹೀಲ್ ಮಾಡ್ಬೋದು, ಇದು ಕ್ಲಿಯರ್ ಕ್ವಾರ್ಟ್ಸ್ ಇದೆ. ಸೊ ನಿಮ್ಮ ಇಷ್ಟ, ನೀವು ಯಾವುದೇ ತೊಗೊಳ್ಳಿ, ಅದನ್ನು ಟಚ್ ಮಾಡಿ, ನಿಮ್ಮ ಬಾಡಿಗೆ ನಿಮ್ಮ ಎಷ್ಟು ಟಚ್ ಆಗುತ್ತೆ ಆ ಕ್ರಿಸ್ಟಲ್ಸ್ ಅಷ್ಟದು ವರ್ಕ್ ಆಗುತ್ತೆ. ಅದಕ್ಕೆ ಇವತ್ತು ನಾನು ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ ಬ್ರ್ಯಾಸ್ಲೆಟ್ ಬಗ್ಗೆ ಮಾಡಿ ಮ್ಯಾಮ್, ಬ್ರ್ಯಾಸ್ಲೆಟ್ ಬಗ್ಗೆ ಮಾಡಿ ಮ್ಯಾಮ್ ಅಂತ. ಸೊ ನನ್ನ ಹತ್ರ ಇರೋದೆಲ್ಲ ನಾನು ನಿಮಗೆ ಇವತ್ತು ಡೀಟೇಲಾಗಿ ತೋರಿಸಿದ್ದೀನಿ, ಹೇಳಿದ್ದೀನಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ, ಇಷ್ಟ ಆದರೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನೀವು ಯಾವ ಯಾವ ಕ್ರಿಸ್ಟಲ್ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಯಾವ ಕ್ರಿಸ್ಟಲ್ಸ್ ಇದೆ, ಯಾವ ಸ್ಟೋನ್ಸ್ ಇದೆ, ಯಾವ ಏಂಜಲ್ಸ್ ಇದ್ದಾರೆ ಅನ್ನೋದು ನನಗೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಆ್ಯಂಡ್ ಯಾ, ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.